ಹಾಯ್ ಮಗ. ಏನು ನಿಂಗೆ ಹುಷಾರಿಲ್ವಾ? ಜ್ವರ ಆಗಿದೆಯಾ? ಹ್ಞೂ ಮಗ, ಜ್ವರ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಇನ್ನೇನಾಗುತ್ತೆ? ಹೇಳ್ದೆ ಕೇಳ್ದೆ ಮಲೇಷ್ಯಾಗೆ ಹೋಗಿದ್ದೆ, ಅದಕ್ಕೆ ನಿಂಗೆ ಜ್ವರ ಬಂದಿರೋದು. ಸರಿ, ಎಲ್ಲೂ ಹೋಗ್ಬೇಡ, ಮನೇಲೇ ಇರು, ನಾನು ಬರ್ತಾ ಇದ್ದೀನಿ. ಮಗ ನೀನು ವರಿ ಮಾಡ್ಕೋಬೇಡ ಕಣ, ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ, ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ರೆಡಿ ಆದ್ಮೇಲೆ ಆಫೀಸಿಗೆ ಬರ್ತೀನಿ, ಅಲ್ಲಿವರೆಗೂ ನನ್ನ ಕಾಟ ಇರಲ್ಲ ನಿಂಗೆ. ಎಂಜಾಯ್, ನೀನು ನನ್ನ ಕಾಟ ಕೊಡಕ್ಕೆ ಹೋಗ್ಬೇಡ. ಏ ಅಶೋಕ, ನಮ್ಮ ಫ್ಯಾಮಿಲಿ ಡಾಕ್ಟರ್ನ ನಿಮ್ಮ ಮನೆಗೆ ಕಳಿಸ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಅಂದಾಗಿ ಎಲ್ಲ ಕಡೆ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಇದೆ ಕಣ. ನನಗೆ ಗೊತ್ತು ನೀನು ಚೆಕಪ್ಪು ಮಾಡಿಸಿರಲ್ಲ ಅಂತ, ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡು ಮಲಗಿರ್ತೀಯ. ಏ, ನಿನ್ನ ಫ್ಯಾಮಿಲಿ ಡಾಕ್ಟರ್ನ ಕಳಿಸಿದ್ರೆ ನನ್ನ ಫ್ಯಾಮಿಲಿ ಡಾಕ್ಟರ್ ಬೇಜಾರು ಮಾಡ್ಕೊಳ್ಳೋಲ್ವಾ? ಪಾಪಚ್ಚಿಗೆ ಗೊತ್ತಾದ್ರೆ ಮನೇಲೇ ಡಾಕ್ಟರ್ ಇಟ್ಕೊಂಡು ಬೇರೆ ಡಾಕ್ಟರ್ ಬೇಕಾ ನನಗೆ? ಅವಳು ಸಾಲದು ಅಂತ ಪ್ರಿಯಾ, ಪ್ರಿಯಾ ಸಾಲದು ಅಂತ ನಮ್ಮತ್ತೆ, ಇವ್ರು ಮೂರು ಜನ ನೋಡಿದ್ರೆ ಸಾಕು ನನ್ನ ಅರ್ಧಕ್ಕರ್ಧ ಜ್ವರ ಕಡಿಮೆ ಆಗ್ಬಿಡುತ್ತೆ. ನೀನು ಟೆನ್ಷನ್ ತಗೋಬೇಡ ಮಗ, ನೀನು ಎಂಗೇಜ್ಮೆಂಟ್ ಅನ್ನೋ ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಸರಿ ಕಣೋ, ಹುಷಾರು, ಆರಾಮಾಗಿ ರೆಸ್ಟ್ ಮಾಡು, ಅಲ್ಲಿ ಓಡಾಡ್ಕೊಂಡು ಆಯಾಸ ಮಾಡ್ಕೊಬೇಡ. ಕೆಲಸ ಏನಾಯ್ತು ಅಂತಾನು ಟೆನ್ಷನ್ ಮಾಡ್ಕೊಬೇಡ. ಆಮೇಲೆ ಟೈಮ್ ಟೈಮ್ಗೆ ಟ್ಯಾಬ್ಲೆಟ್ಸ್ ತಗೋ. ಓಕೆ, ಟೇಕ್ ಕೇರ್ ಆಫ್ ಯುವರ್ಸೆಲ್ಫ್. ಓಕೆ ಮಗ, ಬಾಯ್. ಬಾಯ್ ಕಣೋ. ಇದು ರಿಂಗ್ಸ್ ಯಾವುದು ಅಂತ ಫೈನಲೈಸ್ ಮಾಡಿಬಿಡು, ಹಾಗೆ ಒಡವೆಗಳನ್ನು ಫೈನಲೈಸ್ ಮಾಡಿ ಆ ಜುವೆಲರ್ಸ್ ಕಳಿಸ್ಬಿಡು. ಹ್ಞೂ, ಆದರೆ ಅಕ್ಕ, ಸೀತನ್ಗೆ ಒಡವೆಗಳು ಇಷ್ಟ ಆಗತ್ತೋ ಇಲ್ವೋ? ನಾವು ಅವ್ರ ಮನೆಗೆ ಸೀತನ್ ನೋಡಕ್ಕೆ ಹೋದಾಗಲೂ ಸೀತಾ ಏನೂ ಒಡವೆ ಹಾಕೊಂಡಿರಲಿಲ್ಲ. ಪಾಪ ಸಾಧನ, ಇದ್ರೆ ತಾನೇ ಹಾಕ್ಕೊಳ್ಳೋದಕ್ಕೆ. ಅದು ನಿಜಾನೇ, ಆದರೆ ಒಡವೆಗಳೆಲ್ಲ ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಥರ ಕಾಣ್ತಾಳೆ. ಅಕ್ಕ ನಿಮ್ಮಷ್ಟಲ್ಲ, ಸುಮಾರಾಗಿ ಕಾಣ್ತಾಳೆ. ಅಕ್ಕ, ಸೀತಾ ವಜ್ರದ ಬಳೆನ ಬೇಡ ಅಂದಾಗೆ ಈ ಒಡವೆಗಳನ್ನೂ ಬೇಡ ಅಂದ್ಬಿಟ್ರೆ? ಅದಕ್ಕೆ ಅವಳಿಗೆ ಸಿಂಪಲ್ ಆಗಿರೋ ಡಿಸೈನ್ನ ಮಾಡಿಸ್ಬಿಡೋಣ. ಈ ಡಿಸೈನ್ ಎಲ್ಲ ನಾನೇ ಮಾಡಿಸ್ಕೊಳ್ತೀನಿ ಅಕ್ಕ, ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಡಿಸೈನ್ಸ್ ಆಪ್ಷನ್ನೇ ಇರಲಿಲ್ಲ. ಸಾಧನಾ, ನಿಂಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡಿಸ್ಕೊ, ಆದರೆ ಅದನ್ನೆಲ್ಲ ಮೊದಲು ಸೀತಂಗೆ ಕೊಡಬೇಕು, ಆಮೇಲೆ ವಾಪಸ್ ನಿನಗೆ ಬರುತ್ತೆ. ಅದು ಹೇಗಕ್ಕ? ನೀನೇ ಹೇಳಿದ್ಯಲ್ಲ ಅವಳಿಗೆ ಈ ಒಡವೆ ವಜ್ರ ವೈಡೂರ್ಯ ಎಲ್ಲ ಇಷ್ಟ ಆಗಲ್ಲ ಅಂತ. ಕೊಡದೆ ಹೋದರೆ ಮಾವಯ್ಯನ ಕಣ್ಣು ಕೆಂಪಗಾಗತ್ತೆ, ಅದಕ್ಕೆ ಹೀಗೆ ಕೊಟ್ಟು ಹಾಕಿ ತಗೋ. ಹೌದಾ ಅಕ್ಕ? ಆ ಸೀತಾ ಪಾಪ ಕರಿಮಣಿ ಒಂದು ಬಿಟ್ಟು ಇನ್ನೆಲ್ಲ ನನ್ನ ಕೈ ಕೊಟ್ಟು ಹೋಗ್ತಾ ಇರ್ತಾಳೆ ನೋಡು. ಸೀತಾ ಬರ್ತಡೆ ಬಂತಲ್ವಾ, ಅದಕ್ಕೂ ಹೌದೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಎಸ್, ನಾಳೆನೇ ಬರ್ತಾರೆ. ಹಾಯ್ ಸೀತಾ, ಹೌ ಅಬೌಟ್ ಅ ಲಂಚ್ ಡೇಟ್? ವಾವ್, ಸೀತಾ ಲಂಚ್ ಬಾಕ್ಸ್ ತಂದಿದ್ದಾರೆ. ಮನೆಯಿಂದನೇ ಊಟ ತಂದಿರಬೇಕಾದ್ರೆ ಹೊರ್ಗಡೆ ಊಟ ಮಾಡೋದಕ್ಕಂತೂ ಮನಸ್ಸೇ ಬರಲ್ಲ. ನನಗೆ ಗೊತ್ತು ಈ ಲಂಚ್ ಬಾಕ್ಸಲ್ಲಿ ವರ್ಲ್ಡ್ಸ್ ಬೆಸ್ಟ್ ಲಂಚ್ ಇರುತ್ತೆ ಅಂತ. ಹೌ ಅಬೌಟ್ ಅ ಲಂಚ್ ಡೇಟ್ ಇನ್ ಮೈ ಕ್ಯಾಬಿನ್? ಎಲ್ಲಿಗೆ ಹೋಗ್ತಾಳಕ್ಕ? ಅವಳನ್ನೇನು ಇಲ್ಲಿ ಪರ್ಮನೆಂಟ್ ಆಗಿ ಇರೋದಕ್ಕೆ ಬರ್ತಿದ್ದಾಳೆ ಅಂತ ಅನ್ಕೊಂಡ್ಯಾ? ಅವಳಿಗೊಂದು ಹಿಸ್ಟ್ರಿ ಇದೆಯಲ್ಲ, ಅದೇ
ಆ ಮಗುವಿನ ತಂದೆ ಬದುಕಿದಾನೋ ಸತ್ತಿದಾನೋ ನೋಬಡಿ ನೋಸ್. ಅಕಸ್ಮಾತ್ ಅವನ್ ಸತ್ತಿದ್ರೆ ಕೊನೆ ಪಕ್ಷ ಒಂದ್ ಫೋಟೋಗೆ ಹಾರನಾದ್ರೂ ಹಾಕಿರ್ಬೇಕಾಗಿತ್ತಲ್ಲ. ಅಂಥದ್ದೇನು ಕಾಣಿಸ್ಲಿಲ್ಲ ಮನೇಲಿ. ಸೊ ಏನೋ ಹುಟ್ಟಿದೆ ಅಂತ ಆಯ್ತಲ್ಲ. ಹೌದಕ್ಕ, ಈ ಪ್ರಶ್ನೆ ನನ್ನ ತಲೆಗೂ ಸುಮಾರು ಸಲ ಬಂತು. ಆದ್ರೆ ಯಾರ ಹತ್ರ ಕೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆಗ್ಬಿಟ್ಟೆ. ಸಿಹಿ ನನ್ನಿಂದ ದೂರ ಆದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಸೀತಾರಾಮ್ ಹತ್ರ ಹೇಳ್ತಾ ಇದ್ಲು. ಈ ಸಿಚುಯೇಷನ್ ನಿನಗ್ ಯಾವತ್ತೂ ಬರೋದಿಲ್ಲ ಅಂತ ರಾಮು ಸೀತನ್ಗೆ ಪ್ರಾಮಿಸ್ ಮಾಡ್ತಿದ್ದ. ನಾನೇ ನನ್ನ ಕಣ್ಣಾರೆ ನೋಡ್ದೆ ಅಕ್ಕ. ಓ, ಈ ತರ ಒಂದ್ ಕತೆ ಇದೆಯಾ? ಅಂದ್ಮೇಲೆ ಅವಳಿಗೆ ಸಿಹಿ ಅಪ್ಪ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ ಅನ್ನೋ ಟೆನ್ಷನ್ ಇದ್ದೇ ಇದೆ. ನಮ್ಮನೆ ಹುಡುಗನ್ ನೋಡು ಎಂಥ ದಡ್ಡ. ಅವಳು ಹಿಂದೆ ಮುಂದೆ ಗೊತ್ತಿಲ್ಲದೆ ಮದುವೆಗೆ ಒಪ್ಕೊಂಡಿದ್ದಾನೆ. ಅವನಿಂದ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ಎನಿವೇಸ್, ಈ ಮದುವೆ ಒಂದಾಗಲಿ, ಆಮೇಲೆ ಆ ಸೀತಾ ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರ್ತಾಳೆ. ಡಿಸೈನ್ಸ್ನೆಲ್ಲ ಮೊದಲು ಕಳಿಸು. ನಡೀತಾ ಇರೋದು ದೇಸಾಯಿ ಮನೆ ಮೊಮ್ಮಗನ ಎಂಗೇಜ್ಮೆಂಟ್, ರಾಮನ ಎಂಗೇಜ್ಮೆಂಟ್, ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಅರೇಂಜ್ಮೆಂಟ್ಸ್ ಎಲ್ಲ ಆಗಬೇಕು. ಸರಿ ಅಕ್ಕ. ಏನಿದು, ಸೀತಾ ಅವ್ರನ್ನ ಕರೆದ್ರೆ ಬರೀ ಲಂಚ್ ಬಾಕ್ಸ್ ಕಳ್ಸ್ಕೊಟ್ಟಿದ್ದಾರೆ. ಹಲೋ ಸೀತಾ, ದಿಸ್ ಇಸ್ ನಾಟ್ ಫೇರ್. ನಾನು ನಿಮ್ಮನ್ನ ಕರೆದ್ರೆ ಬರೀ ಲಂಚ್ ಬಾಕ್ಸ್ ಕಳ್ಸ್ಕೊಟ್ಟಿದ್ದೀರ, ಆಟ ಆಡಿಸ್ತಿದ್ದೀರಾ? ನೀವೇ ಅಲ್ವಾ ಹೇಳಿದ್ದು ಲಂಚ್ ಡೇಟ್ ವಿತ್ ದಾಟ್ ಅಂತ? ನಿಮ್ ಡೇಟ್ ನಿಮ್ ಮುಂದೆನೆ ಕೂತಿದೆ, ಎಂಜಾಯ್ ಮಾಡಿ. ಪ್ಲೀಸ್ ಕ್ಯಾಬಿನ್ಗೆ ಬನ್ನಿ. ಓಕೆ, ಬರ್ತೀನಿ. ಬಂದೆ. ಸಿಹಿ ಅಮ್ಮ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ ನೀವು? ಅವಳ ತರನೇ ತಳ್ಳೆ ಮಾಡ್ತಾ ಇದ್ದೀರಾ? ನಿಮಗೆ ಸಿಹಿ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ನನ್ಗೆ ನೀವು ಅಂದ್ರೆ ಇಷ್ಟ. ಐ ಲವ್ ಯು ಸೀತಾ. ಅರೆ ಅದೇ, ಇಷ್ಟು ನಾಚ್ಕೋತಾ ಇದ್ದೀರಾ? ಕೆನ್ನೆಲ್ಲ ಕೆಂಪ್ಗಾಗ್ಬಿಟ್ಟಿದೆ. ಇದೇನು ಫಸ್ಟ್ ಟೈಮ್ ಐ ಲವ್ ಯು ಹೇಳ್ತಾ ಇದ್ದೀನಾ? ಈ ಮಾತನ್ನ ನೀವು ಸಾವಿರ ಸಲ ಹೇಳಿದ್ರು, ಮೊದಲನೇ ಸಲ ಹೇಳ್ದಂಗೆ ಕೇಳಿಸುತ್ತೆ ನನಗೆ. ಮಾವಯ್ಯ, ಈ ಒಡವೆಗಳು ನೋಡಿ, ನಾನು ಸಾಧನ ಸೆಲೆಕ್ಟ್ ಮಾಡಿದ್ದೀವಿ. ನಿಶ್ಚಿತಾರ್ಥಕ್ಕೆ ಸೀತನ್ಗೆ ವರ್ಸೆಯಲ್ಲಿ ಕೊಡಬೇಕಲ್ಲ, ಅದಕ್ಕೆ. ಹಾಗೆ ರಿಂಗ್ ಮಾತ್ರ ರಾಮೇ ಸೆಲೆಕ್ಟ್ ಮಾಡ್ಲಿ ಅಂತ ಸುಮ್ಮನಾದ್ವಿ ಮಾವಯ್ಯ. ಅದು ಈ ಒಡವೆಗಳನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾವೆ. ಈ ಒಡವೆಗಳನ್ನೆಲ್ಲ ಉಡುಗೊರೆಯಾಗಿ ಸೀತಾ ಕೊಟ್ಬಿಡಮ್ಮ, ನಂದೇನು ಅಭ್ಯಂತರ ಇಲ್ಲ. ಆಮೇಲೆ ವಾಣಿದು ಸ್ವಲ್ಪ ಒಡವೆಗಳು ಇರ್ಬೇಕಲ್ವಾ? ಅವಳು ಇದ್ದಿದ್ರೆ ಈ ಒಡವೆನೆಲ್ಲ ಹಾಕ್ಕೊಂಡು ತನ್ನ ಮಗನ ಮದುವೆನಲ್ಲಿ ಸಂತೋಷವಾಗಿ ಓಡಾಡ್ತಿದ್ರು. ಹೌದು ಭಾರ್ಗವಿ, ವಾಣಿ ಒಡವೆ ಇದಾವಲ್ಲ, ಅವನ್ನೆಲ್ಲ ಯಾಕೆ ಸೀತಾ ಕೊಡಬಾರ್ದು? ಅವು ನಿನ್ನ ಹತ್ರನೇ ಇದಾವಲ್ವಾ? ಇದೆ ಮಾವಯ್ಯ, ಆದರೆ ಅದೆಲ್ಲ ಹಳೆ ಡಿಸೈನ್ಸು, ಸೀತನ್ಗೆ ಇಷ್ಟ ಆಗುತ್ತೆ ಅಂತೀರಾ? ಬೇರೆ ಹುಡುಗಿರು ಯಾಗೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಸೀತಾ ಇದ್ದಾಳಲ್ಲ, ಅವಳಿಗೆ ವಾಣಿ ಒಡವೆ ಅಂತ ಅಂದರೆ ತುಂಬ ಇಷ್ಟಪಡ್ತಾಳೆ, ಬೇಡ ಅನ್ನೋದಿಲ್ಲ, ಹಾಕ್ಕೊತಾಳೆ.
ಆಕ್ಚುಲಿ ತುಂಬಾ ದಿನ ಆಗಿತ್ತು ನಿಮ್ ಕೈ ಅಡುಗೆ ತಿಂದು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಸೀತಾ, ಐ ಹ್ಯಾವ್ ಅ ಕ್ವೆಶ್ಚನ್. ಯಾಕೆ ನಿಮ್ಗೆ ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಇಷ್ಟ ಇಲ್ವಾ? ಇದು ನಗುವಂತದ್ದು ಏನಿದೆ? ಅಟ್ ಲೀಸ್ಟ್ ನಿಮ್ ವಿಷ್ ಏನು ಅಂತ ಹೇಳಿ. ಬರ್ತ್ಡೇಲಿ ಸೆಲೆಬ್ರೇಟ್ ಮಾಡಕ್ ಏನಿರುತ್ತೆ? ಅದು ಒಂದಿನ ಅಷ್ಟೇ ಅಲ್ವಾ? ಬಟ್ ಅದು ನೀವು ಹುಟ್ಟಿರೋ ದಿನ ಸೀತಾ, ಇಟ್ ಹ್ಯಾಸ್ ಟು ಬಿ ಸ್ಪೆಷಲ್. ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡೇ ಮಾಡ್ತೀನಪ್ಪ. ಓ, ಇದಕ್ಕೆ ಈ ಲಂಚ್ ಡೇಟು? ಚಿಕ್ಕವರಾದರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದು, ನಾವೇನು ಮಾಡೋಕ್ಕಾಗತ್ತೆ? ಹುಟ್ಟಿಸಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ದೇವ್ರ ಕೈ ಮುಗಿದು ದೀಪ ಹಚ್ತೀನಿ. ಇದೇ ನನ್ನ ಸೆಲೆಬ್ರೇಷನ್. ಕರೆಕ್ಟ್, ಇಷ್ಟು ದಿನ ನೀವು ಅದೇ ಥರ ಸೆಲೆಬ್ರೇಟ್ ಮಾಡಿರ್ಬೋದು, ಇನ್ನು ಮುಂದೆ ಅಂತೂ ಆ ಥರ ಆಗೋದು ಬಿಡೋದಿಲ್ಲ. ನಾನಿರ್ಬೇಕಾದ್ರೆ ನಿಮ್ಮ ಬರ್ಡೇ ಯಾವಾಗಲೂ ಸ್ಪೆಷಲ್ ಆಗೇ ಇರುತ್ತೆ. ಮತ್ತೆ ದಬ್ಬಾಳಿಕೆ ಶುರು ಮಾಡಿದ್ರಿ ನೀವು. ಅದು ದಬ್ಬಾಳಿಕೆನಾ? ಇಟ್ಸ್ ಲವ್ ಸೀತಾ. ಏನಾದರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ಬೇಕಲ್ಲ. ನಾನಂತೂ ಸುಮ್ಮನೆ ಇರಲ್ಲ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲರ. ಓಕೆ, ಹೋಳಿ ದಿನ ನೀವು ಬಣ್ಣ ಹಚ್ಕೊಳಲ್ಲ ಅಂತ ಹೇಳಿ. ನೆನಪಿದೆ ತಾನೇ ನಾನು ಹೇಗೆ ಬಣ್ಣ ಹಚ್ಚಿದೆ ಅಂತ? ಮೋಸದಿಂದ ನೀವು ಬಣ್ಣ ಹಚ್ಚಿತ್ತು, ಆದರೆ ಬರ್ತ್ಡೇಗೆ ಆ ಥರ ಮಾಡಂಗಿಲ್ಲ ನೀವು. ಓಕೆ ಓಕೆ, ಕೂಲ್ ಕೂಲ್. ಹಾಗಾದ್ರೆ ನಿಮ್ಮ ಡ್ರೀಮ್ ಏನು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್, ಎಲ್ರಿಗೂ ಒಂದೊಂದು ಡ್ರೀಮ್ ಇರುತ್ತಲ್ವಾ, ಹಾಗೆ ನಿಮಗೂ ಒಂದು ಡ್ರೀಮ್ ಇರಲೇಬೇಕಲ್ವಾ? ಡ್ರೀಮಾ? ಡ್ರೀಮ್ ಅಂದರೆ ಸಿಹಿನ ಚೆನ್ನಾಗಿ ಬೆಳೆಸೋದು. ಈಗ ಅದ್ರ ಜೊತೆ ಇನ್ನೊಂದು ಡ್ರೀಮು ಸೇರಿಕೊಂಡಿದೆ, ಈಗ ಅದು ನನ್ನ ಮುಂದೆ ಕೂತಿದೆ. ಓಕೆ, ಈಗ ಸೀರಿಯಸ್ ಆಗಿ ಹೇಳ್ತೀನಿ. ಕಾಲೇಜಲ್ಲಿದ್ದಾಗ ನನಗೊಂದು ಡ್ರೀಮ್ ಇತ್ತು. ಐ ವಾಂಟ್ ಟು ಮೇಕ್ ಸಮ್ಥಿಂಗ್ ಬಿಗ್ ಫಾರ್ ವಿಮೆನ್ ಅಂತ. ಅಂದರೆ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆ ಫ್ರೀಡಮ್ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಫ್ರೀಡಮ್ ಅಂದರೆ ಮಧ್ಯರಾತ್ರಿ ಕುಡಿದು ಮೈಮರೆತು ಡಾನ್ಸ್ ಮಾಡೋದಲ್ಲ. ನನ್ನ ಪ್ರಕಾರ ರಿಯಲ್ ಫ್ರೀಡಮ್ ಅಂದರೆ ಎಜುಕೇಷನ್, ಹಾಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಇದು ಹೆಣ್ಮಕ್ಳಿಗಿದ್ರೆ ಎಲ್ಲಾನು ಸಿಕ್ಕ ಹಾಗೆ. ನಮ್ಮ ವಾಣಿಗೆ ತನ್ನ ಗಂಡನ ಎಷ್ಟೊಂದು ಒಡವೆಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದ ಗೊತ್ತಾ? ಇದು ನೆಕ್ಲೆಸ್ಸು, ಕಿವಿ ಓಲೆ, ಹಾರ ಎಲ್ಲ ತುಂಬ ಚೆನ್ನಾಗಿದ್ದು ಅವೆಲ್ಲ ನಮ್ಮ ಸೀತಂಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಅವೆಲ್ಲ ನಿನ್ನ ಹತ್ರನೇ ಇರಬೇಕು, ಒಂದ್ಸಲ ತೆಗೆದು ನೋಡು. ಸೀತಾ ಅಲ್ಲದೆ ಬೇರೆ ಯಾರು ತೊಟ್ಕೊಳಕ್ಕಾಗುತ್ತೆ ಅದನ್ನೆಲ್ಲ? ಈ ನಿಶ್ಚಿತಾರ್ಥದಲ್ಲಿ ಮದುವೆನಲ್ಲಿ ಸೀತಾ ಒಡವೆನೆಲ್ಲ ಹಾಕ್ಕೊಂಡ್ರೆ ವಾಣಿಗೂ ಖುಷಿಯಾಗುತ್ತೆ. ಸರಿ ಮಾವಯ್ಯ. ಚಿಕ್ಕ ವಯಸ್ಸಿಂದ ನನಗೆ ಇದೊಂದಿತ್ತು, ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸನೂ ಹುಡ್ಕೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ. ಆದರೆ ಜೀವನ ಅನಿವಾರ್ಯತೆ ಹೇಳೋಕ್ಕಾಗಲ್ಲ ಅಲ್ಲ. ನಾನು ಎಷ್ಟೋ ಫ್ರೆಂಡ್ಸ್ ಬೇಗ ಮದುವೆ ಆದರು, ಏನೇನೋ ಆಯಿತು ಅವ್ರ ಲೈಫಲ್ಲಿ, ನಾನು ಏನೇನೋ ಕಷ್ಟಗಳನ್ನ ಫೇಸ್ ಮಾಡಬೇಕಿತ್ತು. ಕೆಲವೊಂದ್ಸಲ ನಾವು ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಡ್ತೀವಿ. ಆದರೆ ಹಣ ಮತ್ತು ವಿದ್ಯೆ ಇದು ಎರಡಿದ್ರೆ ಹೆಣ್ಮಕ್ಳು ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ಎಲ್ರಿಗೂ ಇದು ಸಿಗಲ್ಲ ನೋಡಿ, ಸಿಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆಮೇಲೆ ಸಿಹಿ ಹುಟ್ಟಿದ್ಲು, ಈ ಕನಸೆಲ್ಲ ಮುಗೀತು. ನನ್ನ ಇಡೀ ಕನಸು ಜಗತ್ತು ಸಿಹಿ ಆದ್ಲು. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಮಗಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ವಾವ್ ಸೀತಾ, ಎಷ್ಟು ಒಳ್ಳೆ ಡ್ರೀಮ್ಸ್ ಕಟ್ಕೊಂಡಿದ್ದಾರೆ. ಇಂಪ್ರೆಸಿವ್. ನಾನು ಹೇಳಿದ್ದು ನಿಮ್ಗೆ ಎಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲಾರ. ಯಾಕಂದರೆ ನೀವು ಶ್ರೀಮಂತರು, ಈ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರಾಗೆ ಬೆಳೀತಾರೆ, ಬಡವರು ಬಡವರಾಗೆ ಬದುಕ್ತಾ ಇರ್ತಾರೆ. ಆದರೆ ನಮ್ಮ ಥರ ಮಿಡ್ಲ್ ಕ್ಲಾಸ್ ಜನ ಇರ್ತಾರಲ್ಲ, ಆರು ಕೇರಲ್ಲ, ಮೂರು ಕಿಳಿಯಲ್ಲ. ಬಡವ್ರ ಥರ ನಾವು ಅವತ್ತಿಂದ ಅವತ್ತೆ ಅಂತ ಜೀವನನೂ ಮಾಡೋಕ್ಕಾಗಲ್ಲ, ಎಷ್ಟೇ ದುಡಿದ್ರು ಶ್ರೀಮಂತರಂತೂ ಆಗೋಕ್ಕಾಗಲ್ಲ. ಈ ಪರಿಸ್ಥಿತಿನ ಸುಧಾರಿಸ್ಕೊಳ್ಳೋಕೆ ನಮಗಿರೋದು ಒಂದೇ ದಾರಿ, ವಿದ್ಯೆ. ನಿಮಗೆ ಶ್ರೀಮಂತ ಅಂದರೆ ಆಗಲ್ವಾ?
ಹಾಗಲ್ಲ ರಾಮ್, ನೀವೇನೋ ಕೇಳಿದ್ರಿ ನಾನೇನೋ ಹೇಳ್ಬಿಟ್ಟೆ, ಸ್ವಲ್ಪ ಕೊರತ್ನಾನು. ಸೀತಾ, ನಿಮ್ ಕನ್ಸು ತುಂಬಾ ಚೆನ್ನಾಗಿದೆ, ಅದ್ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತಿದ್ರ? ಒಂದ್ ಇಡೀ ಸಮಾಜದ ಹೆಣ್ಮಕ್ಳಿಗೆ ಅಧಿಕಾರ ಕೊಡಿಸ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀರ. ಇಟ್ ಇಸ್ ಸಚ್ ಅ ನೈಸ್ ಡ್ರೀಮ್ ಗೊತ್ತಾ? ಅದ ನೀವೇನಾದ್ರು ಮಧ್ಯದಲ್ಲಿ ಕೈ ಬಿಡ್ತೀನಿ ಅಂದ್ರು ನಾನ್ ಬಿಡೋದಕ್ ಬಿಡಲ್ಲ. ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್ ರಾಮ್. ರಾಮ್, ಈ ಬಳೆ ತುಂಬಾ ಭಾರ ಆಗ್ತಿದೆ. ಇದು ಡೈಮಂಡ್ ಅಂತ ಕೇಳ್ಪಟ್ಟೆ, ತುಂಬಾ ಕಾಸ್ಟ್ಲಿ ಇರತ್ತಲ್ಲ. ಪ್ರತಿದಿನ ಹಾಕಕ್ಕಾಗಲ್ಲ, ಮನೇಲಿ ಇಡ್ಬೋದಾ ಪ್ಲೀಸ್? ಚಿಕ್ಕಿ ತುಂಬಾ ಪ್ರೀತಿಯಿಂದ ಕೊಟ್ಟಿರೋ ಬಳೆ ಅದು, ಅಟ್ ಲೀಸ್ಟ್ ಮದುವೆ ತನಕ ಆದ್ರೂ ಇಟ್ಕೊಂಬೋದಾ? ಅಕಸ್ಮಾತ್ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಬೇಡ, ತೆಗೆದ್ ಬಿಡಿ, ನೋ ಪ್ರಾಬ್ಲಮ್. ಬಟ್ ಇಟ್ ರಿಯಲಿ ಲುಕ್ಸ್ ಲವ್ಲಿ ಆನ್ ಯುವರ್ ಹ್ಯಾಂಡ್ಸ್. ಇಲ್ಲ ಪರವಾಗಿಲ್ಲ, ಡೈಲಿ ಹಾಕ್ತೀನಿ. ಥ್ಯಾಂಕ್ಸ್ ಸೀತಾ. ನಿಮ್ ವಟಾರ ಇಷ್ಟ ಬೇಗ ಬಂದ್ಬಿಡುತ್ತೆ? ಅದೇ ನಿಮ್ ಕಾರ್ ಹತ್ರ ಬಂತ, ನೀವ್ ತಾನೇ ಓಡಿಸ್ಕೊಂಡ್ ಬಂದಿದ್ದು, ನಿಧಾನ ಓಡಿಸ್ಬೇಕಿತ್ತಪ್ಪ. ಯೂಶಲಿ ವೆಹಿಕಲ್ ನಾನು ಸ್ಲೋ ಆಗಿ ಓಡಿಸ್ತೀನಿ, ಬಟ್ ನಿಮ್ ಜೊತೆ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಗೊತ್ತಿರೋ ದಾರಿ ಅಲ್ವಾ, ಅದಕ್ಕೆ ಝುಪ್ ಅಂತ ಬಂದ್ಬಿಟ್ಟೆ. ವಾವ್, ಏನಾಯ್ತು? ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಏನದು? ನಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು. ಹೌದಾ? ಯಾ, ಸದ್ಯದಲ್ಲೇ ನಿಮ್ ಬರ್ತ್ಡೇ, ಅದಾದ್ಮೇಲೆ ನಮ್ಮ ಎಂಗೇಜ್ಮೆಂಟ್, ಆಮೇಲೆ ನಮ್ಮ ಮದುವೆ. ಐ ಆಮ್ ಸೋ ಎಕ್ಸೈಟೆಡ್. ನೀವು ನನ್ನಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹ್ಞೂ, ಮತ್ತೆ ತುಂಬಾ ಖುಷಿ ಆಗ್ತಿದೆ. ನೋಡಿ ರಾಮ್, ಲೈಫಲ್ಲಿ ಮದುವೆ ಎಂಗೇಜ್ಮೆಂಟ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಯಾಕಂದ್ರೆ ಒಂದೇ ಸಲ ಆಗೋದು, ಅದ್ ನೆನಪಲ್ಲಿ ಉಳಿಬೇಕು. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಏನಿದೆ, ಪ್ರತಿ ವರ್ಷ ಬರುತ್ತಲ್ಲ. ನಿಮ್ ಬರ್ತ್ಡೇ ಸ್ಪೆಷಲ್ ಅಲ್ವಾ? ಸ್ಪೆಷಲಿ ನಿಮ್ ಬರ್ತ್ಡೇ ಅಂದ್ರೆ ನಂಗೆ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ. ಎಲ್ಲರೂ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ ಗೊತ್ತಾ ಸೀತಾ? ನನಗೂ ನಿಮ್ ಬರ್ತ್ಡೇನ ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಜಗತ್ತಲ್ಲಿ ಯಾರ್ ಬೇಕಿದ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಅದೇ ನನ್ಗಿದೆಲ್ಲ ಇಷ್ಟ ಇಲ್ಲ. ಸೀತಾ, ನಂದ್ ಏನೇನೋ ಪ್ಲಾನ್ಸ್ ಇದೆ ಆಯ್ತಾ, ನೀವ್ ಅದನ್ನ ಬೇಡ ಅಂತ ಎಲ್ಲ ಹೇಳ್ಬೇಡಿ. ರಾಮ್ ಪ್ಲೀಸ್, ಸೆಲೆಬ್ರೇಟ್ ಮಾಡೋದ್ ಏನಿದೆ? ಪ್ಲಾನ್ ಅನ್ಬಿಟ್ಟು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ, ನನ್ ಬಗ್ಗೆ ಗೊತ್ತು ನಿಮ್ಗೆ, ಆಮೇಲೆ ಏನಾದ್ರೂ ಮಾಡಿದ್ರೆ ಅಷ್ಟೇ ನೋಡಿ. ಸೀತಾ, ನೀವು ಈಗಲ್ಲ ಹೇಳಿ ಹೆದರ್ಸ್ಬೇಡ್ರಿ, ನೀವ್ ಈ ತರ ಜೋರ ಮಾತಾಡ್ರೆ ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ನೀವು ಅಷ್ಟೇ, ಯಾವ್ದಕ್ಕೂ ಕಮ್ಮಿ ಇಲ್ಲ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಿಮ್ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ ಅಷ್ಟೇ. ಒಂದ್ ವಿಶ್ ಮಾಡಿ ಸಾಕು, ಈ ಸೆಲೆಬ್ರೇಷನ್ ಎಲ್ಲ ಯಾಕೆ? ನಂಗೆ ಇದೆಲ್ಲ ಇಷ್ಟ ಇಲ್ಲ, ಹೇಳಿದ್ದೀನಿ, ಏನು ಪ್ಲಾನ್ ಮಾಡಕ್ ಹೋಗ್ಬೇಡಿ. ಸೆಲೆಬ್ರೇಷನ್ ಬೇಡವಾ? ಬಟ್ ನಾನ್ ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ? ಪಚ್ಚಿಟ್ಟಿದ್ದು ಪರರಿಗೆ, ಈ ಮನೆ ಸೊಸೆ ಹತ್ರ ಕಿತ್ಕೊಂಡಿದ್ದು ಈ ಮನೆ ಸೊಸೆಗೆ. ಕರ್ಮ ಅಂದ್ರೆ ಇದಪ್ಪ. ಹಲೋ ತಮ್ಮಯ್ಯ, ಏನಯ್ಯ ಕುಣಿಕ್ತಾ ಇದ್ದೀಯ ನೀನು? ಯಾರಿಂದ ಯಾರೇನು ಕಿತ್ಕೊಂಡ್ರು? ಇನ್ಯಾರು? ನಿನ್ನ ಹೆಂಡತಿ ಬ್ರೋ. ನಿನಗೇನು ಗೊತ್ತಾ ಇಲ್ಲ ನೋಡು, ಮಣಿಯತ್ಕೆ ಹತ್ರ ಎಲ್ಲ ಒಡ್ಬೇಕು ಕಿತ್ಕೊಂಡಿರ್ಲಿಲ್ಲ. ನಿನ್ನ ತಮ್ಮಯ್ಯ ಅಂತೀನಿ, ಬಾಯ್ಗೆ ಬಂದಂಗೆ ಮಾತಾಡ್ಬೇಡ ನೀನು. ನೋಡಿ, ಏನು ನಡೀತಿದ್ಯೋ ಅದ್ರ ಬಗ್ಗೆ ಮಾತ್ರ ಕಾಮೆಂಟ್ರಿ ಕೊಡ್ಬೇಕು, ನಡೀದೇ ಇರೋದ್ರ ಬಗ್ಗೆ ಅಲ್ಲ. ವಾಣಿ ಎತ್ತಿಗೆ ತನ್ನ ಕೈಯಾರ ಭಾರ್ಗವಿಗೆ ಆ ಒಡವೆಗಳನ್ನೆಲ್ಲ ಕೊಟ್ಟಿರೋದು ಎಲ್ಲ ಗೊತ್ತಿದೆ. ನನ್ನ ಹತ್ರ ಮಾತಾಡ್ಬೇಡ ನೀನು, ಸುಮ್ಮನೆ. ಏ ಬ್ರದರ್, ನನಗೆಲ್ಲ ಗೊತ್ತು ಕಣೋ, ದಡ್ಡ ದಡ್ಡ ಕಣೋ. ನೀನೆಲ್ಲ ಈ ಭಾರ್ಗವಿ ವಾಣಿ ಎತ್ತಿಗೆಯಿಂದ ಎಲ್ಲಾನು ಕಿತ್ ಮಾಡಿದಾಳೆ. ನನಗೆಲ್ಲ ಹೊತ್ತು ಕಿತ್ಕೊಂಡಿದ್ದಾಳೆ.
ಸೀಬುಡ ಸೀತಮ್ಮ ಅಲ್ಲೇ ಇದ್ದಾರಾ? ಸೀತಮ್ಮಂಗೆ ಗೊತ್ತಾಗ್ದಂಗೆ ಮೆತ್ತಗೆ ಆಚೆ ಬರ್ತೀಯ ನೀನು? ಯಾಕೆ ಫ್ರೆಂಡ್, ಏನಾದರೂ ಸೀಕ್ರೆಟಾ? ಹ್ಞೂ, ಎಲ್ಲ ಗೊತ್ತಾಗುತ್ತಲ್ಲ ನಿಂಗೆ, ಸ್ಮಾರ್ಟ್ ಗರ್ಲ್ ನೀನು. ಸೀಬುಡ, ನಾಳೆ ಸೀತಮ್ಮನ ಬರ್ತ್ಡೇ ಅಲ್ವೇನೋ? ಓ, ನಿನಗೂ ನೆನಪಿದ್ಯಾ ಫ್ರೆಂಡ್? ಸೋ ಸ್ವೀಟ್. ಮತ್ತೆ ನಾನು ಮರ್ತು ಬಿಡ್ತೀನಾ? ಈಗ ಹೇಳು ನಂಗೆ, ಸೀತಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಿಂಗೆ ಇಷ್ಟ ಇದೆಯೋ ಇಲ್ವೋ? ಆತರ ಸೀತಮ್ಮನ್ಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ. ನಾನು ಕೇಳ್ತೀನಿ, ಆದ್ರೆ ಬೇಡ ಬೇಡ ಅಂತ ಹೇಳ್ತಾಳೆ. ನಿನ್ ಬರ್ತ್ಡೇ ಮಾಡ್ತಿಲ್ವಾ? ವರ್ಷಕ್ಕೆ ಒಂದ್ಸಲ ಕೇಕ್ ತಿನ್ನು ಸಾಕು, ಸುಮ್ ಸುಮ್ನೆ ಸಿಹಿ ತಿನ್ನೋದು ಬೇಡ ಅಂತ ಬೈದ್ ಬಿಡ್ತಾಳೆ ಫ್ರೆಂಡ್. ಹೌದಾ? ಹಾಗಾದ್ರೆ ಈ ಸಲ ಸೀತಮ್ಮ ಬೈಬೇಕಾದ್ರೆ ಇಬ್ರು ಒಟ್ಟಿಗೆ ಬೈಸ್ಕೊಳ್ಳೋಣ. ಸಿಹಿ ಇಲ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ವಾ? ಸಿಹಿ ಇಲ್ದೇನೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ ಫ್ರೆಂಡ್? ಮತ್ತೆ ನಾನು ಎಲ್ಲಿ ಹೋಗ್ತೀನಿ? ನನ್ನನ್ನು ಬಿಟ್ಟು ಸೀತಮ್ಮನ ಬರ್ತ್ಡೇ ನೀನು ಸೆಲೆಬ್ರೇಷನ್ ಮಾಡ್ತೀಯಾ? ಅಯ್ಯೋ ಸೀಪುಟ, ನಾನು ಹೇಳಿದ್ದು ಸ್ವೀಟ್ ಕಣೋ, ನೀನಲ್ಲ. ನೀನ್ ಇಲ್ದೆ ನಮ್ಮಿಬ್ರಿಗೆ ಜಗತ್ತೇ ಇಲ್ಲ. ಓ ಸ್ವೀಟಾ, ನೀನು ನನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ. ಹಾಗಾದ್ರೆ ಸೀತಮ್ಮನ ಬರ್ಡೇಗೆ ಸ್ವೀಟ್ ಬೇಡ, ಸ್ವೀಟ್ ಇಲ್ದೇನು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆದ್ರೆ ಸಕ್ಕರೆ ಇಲ್ದಿರೋ ಕೇಕ್ ಚೆನ್ನಾಗೇ ಇರೋಲ್ಲ ಫ್ರೆಂಡ್. ಸೀಪುಟ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನೀ ನನ್ ಹೆಲ್ಪ್ ಮಾಡ್ತೀಯಲ್ಲ? ಓ ಫುಲ್ಲು, ಲೆಟ್ಸ್ ಸೆಲೆಬ್ರೇಟ್ ಸೀತಮ್ಮಸ್ ಬರ್ತ್ಡೇ ಟುಗೆದರ್, ಓಕೆನಾ? ಹ್ಮ್, ಓಕೆ ಓಕೆ. ಆದ್ರೆ ಸೀಪುಟ, ಇದು ಟಾಪ್ ಸೀಕ್ರೆಟ್ ಆಗಿರ್ಬೇಕು. ಯಾಕಂದ್ರೆ ಸೀತಮ್ಮ ಆಲ್ರೆಡಿ ನಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋ ಬರ್ತ್ಡೇ ಸೆಲೆಬ್ರೇಷನ್, ನಥಿಂಗ್ ಅಂತ. ಓಕೆ ಫ್ರೆಂಡ್, ನಾನು ಸೀತಮ್ಮನಿಗೆ ಈ ವಿಷಯ ಹೇಳೋದೇ ಇಲ್ಲ. ಹ್ಮ್, ಗುಡ್ ಗರ್ಲ್. ಸೀಪುಟ, ಅಂದಾಗೆ ನೆಕ್ಸ್ಟ್ ವೀಕ್ ನಂದು ಸೀತಮ್ಮಂದು ಎಂಗೇಜ್ಮೆಂಟ್ ಇದೆ, ನಿಂಗೆ ಗೊತ್ತಲ್ವಾ? ಸೀತಮ್ಮ ಈಗ ಹೇಳಿದ್ಲು ಫ್ರೆಂಡ್, ನನಗೊಂದು ಸಖತ್ ಖುಷಿ ಆಯ್ತು. ಈಗ ಸೀತಮ್ಮ ಅಜ್ಜಿ ತಾತ ಹತ್ರ ಹೇಳಕ್ ಹೋಗಿದ್ದಾಳೆ, ನಾನು ಅಲ್ಲಿಗೆ ಹೋಗ್ತೀನಿ. ಅವ್ರು ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಸೇರ್ಕೋಬೇಕು. ಓಕೆ ಬಾಯ್ ಫ್ರೆಂಡ್. ಬಾಯ್ ಪುಟ, ಟೇಕ್ ಕೇರ್, ಗುಡ್ ನೈಟ್ ಫ್ರೆಂಡ್.